ಹಲೋ ಫ್ರೆಂಡ್ಸ್, ಮೊನ್ನೆ ಅರವಿಂದ್ ಮತ್ತು ದಿವ್ಯ ಹುಡುಗ ಲೈವಿಗೆ ಬಂದಾಗ ದಿವ್ಯ ಹುಡುಗರ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದ ಕಾರಣ ಅವ್ರ ಕನೆಕ್ಷನ್ ಕಟ್ ಆಯಿತು. ಆಗ ಆರ್ ಜೆ ಕಿರಣ್ ಅವರು ಅರವಿಂದ್ಗೊಂದು ಸಾಂಗ್ ಹೇಳು ಅಂತ ಹೇಳಿದರು. ಆಗ ಅರವಿಂದ್ ಅವರು ಸಾಂಗ್ ಹಾಡೋ ಥರ ರಿಯಾಕ್ಷನ್ ಕೊಟ್ಟರು. ಕೆಲವರು ಅವರ ರಿಯಾಕ್ಷನ್ ನೋಡಿ ಆಡಿಯೋ ಮ್ಯೂಟ್ ಆಗಿರಬೇಕು ಅಂದ್ಕೊಂಡ್ರು, ಬಟ್ ಅವರ ರಿಯಾಕ್ಷನ್ ಮಾತ್ರ ಸಾಂಗ್ ಹಾಡೋ ಥರನೇ ಇತ್ತು. ಬಟ್ ಫನಿಯಾಗಿ ಅವರು ರಿಯಾಕ್ಷನ್ ಕೊಟ್ಟರು, ಒಳ್ಳೆ ರಿಯಾಕ್ಷನ್ ಕೊಟ್ಟರು. ಇದನ್ನು ನೋಡ್ತಾ ಇದ್ರೆ ಅಲ್ಲಿ ತನಕ ಅರವಿಂದ್ ಒಂದು ಹಾಡು ಹೇಳ್ತಾರೆ, ಐ ಲೈಕ್ ದಟ್ ಮ್ಯಾನ್, ಐ ಲೈಕ್ ಗ್ಲಿಚ್ ಅಂತ ಇಲ್ಲ ಗೊತ್ತು ನನಗೆ ಅಡುಗೆ ಮಾಡೋದು. ಸೊ ಗೈಸ್, ನಾನು ಏನೋ ಪ್ರಾಬ್ಲಮ್ ದಿವ್ಯಾ, ಮೇ ಬಿ ನೀವು ಕೇಳ್ತಾ ಇದ್ರೆ ದೈ ಟ್ರೈ ಅಂಡ್ ರೀಸೆಟ್ ಒಂದ್ಸಲ ಏರೋಪ್ಲೇನ್ ಮೋಡ್ ಆನ್ ಮತ್ತು ಆಫ್ ಮಾಡಿ ಆಗ್ಬೋದು. ಸಮಟೈಮ್ಸ್ ಈ ಕನೆಕ್ಷನ್ ರಿಫ್ರೆಶ್ ಆಗುತ್ತೆ. ರಿಕ್ವೆಸ್ಟ್ ನಾವ್ ಅಗೇನ್ ನೆಕ್ಸ್ಟ್ ಟೈಮ್ ಇಬ್ರು ಅಮೆರಿಕಕ್ಕೆ ಕರೆದು ಲಾಸ್ಟ್ ಒಂದು ಫೈನಲ್ ಫೋರ್ತ್ ವೇ ಮಾಡುವ ಎಲ್ಲ ಮೂರು ಜನ ಒಂದೇ ಸ್ಕ್ರೀನ್. ಒಂದೇ ಸ್ಕ್ರೀನ್, ಕರೆಕ್ಟ್ ಕರೆಕ್ಟ್. ಸೊ ಹೌ ಡು ಯು ಮೇಂಟೈನ್ ಯುವರ್ ಮೆಂಟಲ್ ಹೆಲ್ತ್ ಹೈಜೀನ್? ಅದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಈಗ ನೀವು ಪಬ್ಲಿಕ್ ಲೈಫ್ ಅಲ್ಲಿ ಇರುವಾಗ ಅರವಿಂದ್ ತುಂಬಾ ಜನ ನಿಮ್ ನಿಟ್ಪಿಕ್ ಮಾಡ್ತಾ ಇರ್ತಾರೆ, ಇದು ಮಾಡ್ತಾ ಇದೀಯಾ ಅದು ಮಾಡ್ತಾ ಇದೀಯಾ ಅಂತ. ಅಗೇನ್ ಸ್ಟಕ್ ಬಟ್ ದೆನ್ ಸಿ ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ತರದ್ದು ನಿಮ್ ತರ ಬೇರೆಯವ್ರು ಇರುದಿಲ್ಲ. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ದಟ್ ಪರ್ಸನ್ ಟು ಬಿ ಲೈಕ್ ಯು. ಸೊ ನೀವು ಎಲ್ಲರನ್ನು ಅವ್ರು ಹೇಗಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಆಫ್ ಆಲ್. ಕೆಲವರು ಇವಾಗ ನೋಡಿ ದಿವ್ಯಾ ಅವ್ರು ಹೇಗೆ ಹಾಗೆ ನಾನಿಲ್ಲ, ನಾನು ಹೇಗೆ ಹಾಗೆ ದಿವ್ಯಾ ಇಲ್ಲ. ಸೊ ನಾನು ತುಂಬಾ ಇರಿಟೇಟ್ ಮಾಡ್ತಾ ಇದ್ರೆ ನಿಮ್ಗೆ ನೀವು ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಅದು ಆ ಪೇಷನ್ಸ್ ಬಂದ್ಬಿಡುತ್ತೆ ಸರ್. ಸೊ ಬಟ್ ಅದು ಹೇಗಂತ ಹೇಳಿದ್ರೆ ಕೆಲವೊಂದ್ಸತಿ ತಪ್ಪಾಗುತ್ತೆ. ತಪ್ಪಾದಾಗ ಆ ತಪ್ಪಲ್ಲಿ ನಾವು ಕಲಿಬೇಕು, ಕಲಿತು ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ಕೋಬೇಕು. ಸೊ ಅದು ನಂಗೆ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ಇನ್ನೊಂದು ನಂಗೆ ಈ ಪೇಷನ್ಸ್ ಪ್ರಾಕ್ಟೀಸ್ ಎಲ್ಲಾಗಿದೆ ಅಂತ ಹೇಳಿದ್ರೆ, ನಾನು ಬೆಂಗಳೂರಲ್ಲಿ ಯಾವಾಗ ಬೆಂಗಳೂರಿಗೆ ಮೂವ್ ಆಗಿ ಬೆಂಗಳೂರಲ್ಲಿ ಓಡಾಡಕ್ ಸ್ಟಾರ್ಟ್ ಮಾಡಿದ್ನು, ಬ್ಯಾಂಗ್ಳೂರ್ ಟ್ರಾಫಿಕ್ ಟೀಚರ್ಸ್ ಯು ಲಾಟ್ ಆಫ್ ಪೇಷನ್ಸ್. ಬ್ಯಾಂಗ್ಳೂರ್ ಟ್ರಾಫಿಕ್ ನಿಮ್ಗೆ ಎಷ್ಟು ಪೇಷನ್ಸ್ ಕಲ್ಸ್ಕೊಡಕ್ ಆಗುತ್ತೋ ಅಷ್ಟು ಬೇರೆ ಯಾರು ಕಲ್ಸ್ಕೊಡಕ್ ಆಗಲ್ಲ. ಸೊ ಜಸ್ಟ್ ಅನ್ ಎಕ್ಸಾಂಪಲ್. ಬಟ್ ಅದರ್ ದನ್ ದಟ್ ಇಟ್ಸ್ ಯಾರೋ ಒಬ್ರು ಒಂಥರ ಇದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ದಟ್ ಇಸ್ ನಾಟ್ ದ ಕಾಸ್. ಅದಕ್ಕೆ ಬೇರೆ ಏನೋ ಕಾಸ್ ಇದೆ. ಅರವಿಂದ್ ಅವರು ಒಂದು ಒಳ್ಳೆ ಆಕ್ಟರ್ ಆಗ್ಬೋದು ಅಂತ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಬೈಕ್ ರೈಡಿಂಗ್ ನಲ್ಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಆಕ್ಟಿಂಗ್ ನಲ್ಲಿ ಮುಂದುವರಿಬೇಕಾ, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.